ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಈ ಶೀರ್ಷಿಕೆಯ ಅಡಿಯಲ್ಲಿ ಕಲಿಯುವಂತಹ ಪಾಠಗಳು ನ್ಯಾಯ ತೀರ್ಪು ತಮ್ಮ ವಿರುದ್ಧವಾಗಿರುವುದರಿಂದ ನಾಗರಿಕ ಅಧಿಕಾರಗಳು ತೊಂದರೆಗೊಳಗಾಗಿವೆ ಭಯದಿಂದಲೂ ಸಂಕಟದಿಂದಲೂ ಅವರು ಒಬ್ಬರಿಗೊಬ್ಬರು ಮೈತ್ರಿಯನ್ನು ಬಯಸುವವರಾಗಿದ್ದಾರೆ ಮತ್ತು ತಮ್ಮ ಹಳೆಯ ಕಾಲದ ಅಧಿಕಾರಕ್ಕಾಗಿ ಸಭೆಯೆಡೆಗೆ ವ್ಯರ್ಥವಾದ ದೃಷ್ಟಿಯನ್ನು ಬೀರುವವರಾಗಿದ್ದಾರೆ ಅವರು ತಮ್ಮ ಭೂದಳ ಮತ್ತು ನೌಕಾದಳದ ಸಂಖ್ಯೆಯನ್ನು ಹೆಚ್ಚಿಸುತ್ತ ಪ್ರಸ್ತುತ ಯುದ್ಧದ ಸಿದ್ಧತೆಗಳು ನೂತನ ಶೋಧಗಳು ಅನ್ವೇಷಣೆಗಳು ಸ್ಫೋಟಕಗಳು ಇವುಗಳನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಭೂಮಿ ಮತ್ತು ಜಲದ ಮೇಲಿನ ತಮ್ಮ ಕಾದಾಡುವ ಬಲವನ್ನು ವೃದ್ಧಿಗೊಳಿಸುವ ಪ್ರಯತ್ನದಲ್ಲಿದ್ದಾರೆ ಬಲಾಢ್ಯರನ್ನು ಹೆಚ್ಚಿಸುತ್ತಾ ಬಲಹೀನರು ನಾನು ಬಲಿಷ್ಠನು ಎಂದು ಹೇಳಿಕೊಳ್ಳುವಂತೆಯೂ ನೇಗಿಲುಗಳನ್ನು ಆಯುಧಗಳನ್ನಾಗಿ ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತಿದ್ದಾರೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ತನ್ನ ಸ್ಥಾನದ ಸರಿಸಾಟಿ ಇಲ್ಲದ್ದಾಗಿದ್ದರೂ ಅಶಾಂತಿಯ ಪರಿಸ್ಥಿತಿ ಇರುವಾಗಲೂ ಶಾಂತಿ ಶಾಂತಿ ಎಂಬ ಬೊಬ್ಬೆಯ ದೆಸೆಯಿಂದ ಉಂಟಾಗಬಹುದಾದ ಹಳೆಯ ಯುದ್ಧಗಳಿಂದಲೂ ಭೀಕರವಾದ ಪರಿಣಾಮಗಳಿಗಾಗಿ ಹೆದರಿಸತೊಡಗಿದೆ ಯಾಕೆಂದರೆ ಇವುಗಳು ಪ್ರತೀಕಾರ ತೀರಿಸಿಕೊಳ್ಳುವ ದಿನಗಳಾಗಿದ್ದು ಬರೆದಿರುವುದೆಲ್ಲವೂ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿನಗಳಾಗಿವೆ ಭೂಮಿಯ ಮೇಲೆ ಸಮುದ್ರದ ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೇ ಸಂಕಟ ಉಂಟಾಗುವುದು ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವುದು ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು ಲೋಕನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತೈದರಿಂದ ಇಪ್ಪತ್ತೇಳು ವಚನಗಳು ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು ಈಗಲಾದರೂ ಆತನು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ ಇನ್ನೊಂದೇ ಸಾರಿ ಎಂಬ ಮಾತನ್ನು ಸೂಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತ ವಾದುವುಗಳಾಗಿರುವುದರಿಂದ ತೆಗೆದುಹಾಕಲ್ಪಡಬೇಕೆಂಬುವುದು ಸ್ಪಷ್ಟವಾಗುತ್ತದೆ ಆಗ ಕದಲಿಸದೆ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಇಬ್ರಿಯಾ ಹನ್ನೆರಡು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಕ್ರೈಸ್ತ ಸಾಮ್ರಾಜ್ಯಗಳ ಅಧಿಕಾರಗಳು ನಾಗರಿಕ ಅಧಿಕಾರಗಳು ತಮ್ಮ ನ್ಯಾಯ ತೀರ್ಪು ತಮ್ಮ ವಿರುದ್ಧವಾಗಿರುತ್ತದೆ ಎಂಬುದನ್ನು ಗ್ರಹಿಸಿದ್ದಾರೆ ಅವರ ಶಕ್ತಿಯ ಸ್ಥಿರತೆಯು ಯಾವುದೇ ಅರ್ಥದ ಭರವಸೆಯನ್ನು ಹೊಂದಿಲ್ಲ ಎಂಬುವುದು ಸ್ಪಷ್ಟವಾಗಿದೆ ಡಿಸ್ರೇಲಿ ಎಂಬಾತನು ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಾಗ ಬ್ರಿಟಿಷ್ ಸಂಸದರನ್ನು ಉದ್ದೇಶಿಸಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕನೇ ಇಸವಿ ಜುಲೈ ಎರಡರಂದು ಅದು ಸುಗ್ಗಿ ಕಾಲದ ಆರಂಭ ಅಥವಾ ನ್ಯಾಯ ತೀರ್ಪಿನ ದಿನದಂದು ಮಾಡಿದ ಭಾಷಣದಲ್ಲಿ ಜಗತ್ತಿನ ಮಹಾ ಸಂಕಷ್ಟ ದಿನಗಳು ಕೆಲವು ಊಹೆಗೂ ಮೀರಿದಂತೆ ಸಮೀಪಿಸುತ್ತಾ ಇದೆ ಕ್ರೈಸ್ತ ಸಾಮ್ರಾಜ್ಯವು ಯಾಕಿಷ್ಟು ಬೆದರಿದೆ ನಾಗರಿಕತೆಯು ಪತನಗೊಳ್ಳುವದೆಂದು ಭೀತಿ ನನಗುಂಟು ಎಂದಿದ್ದಾರೆ ನಂತರದಲ್ಲಿ ಅವರು ನಾವು ಇಷ್ಟ ಬಂದ ಮಾರ್ಗಕ್ಕೆ ತಿರುಗಬಹುದು ಆದರೆ ಒಂದು ವಿಧವಾದ ಅನಾನುಕೂಲದ ವಾತಾವರಣ ದೂರದಲ್ಲಿದೆ ಜನಾಂಗಗಳ ದುರವಸ್ಥೆ ಮಾನವನ ಹೃದಯವು ಹೆದರಿಕೆಯಿಂದ ವಿಫಲವಾಗುತ್ತಿದೆ ಈ ಸಂಗತಿಗಳನ್ನು ಗುರುತಿಸುವಲ್ಲಿ ಯಾರೂ ಸೋಲುವುದಿಲ್ಲ ವಾರ್ತಾ ಪತ್ರಿಕೆಗಳನ್ನು ಓದುವ ಯಾರೇ ಆಗಲಿ ಈಗ ನಮ್ಮನ್ನು ಕವಿದಿರುವ ರಾಜಕೀಯ ಆಕಾಶದ ಬಿರುಗಾಳಿಯ ಲಕ್ಷಣಗಳನ್ನು ಗುರುತಿಸಲು ವಿಫಲವಾಗಿದೆ ದೈತ್ಯಾಕಾರದ ಯಾವುದೋ ಸಂಗತಿಯು ನಿಶ್ಚಯವಾಗಿ ಸಿಡಿಯಲಿದೆ ಯುರೋಪಿನ ಎಲ್ಲ ಮಂಡಲಗಳು ಕ್ಷೋಭೆಗೊಳಗಾಗಿವೆ ಪ್ರತಿಯೊಬ್ಬ ಅರಸನು ಮತ್ತು ಆಡಳಿತಗಾರನು ತನ್ನ ಕೈಯನ್ನು ಎತ್ತಿ ಹಿಡಿಕೆಯಲ್ಲಿಟ್ಟುಕೊಂಡಿರುವನು ನಾವು ಅಸಾಧಾರಣವಾದ ಭಯಂಕರ ಸಮಯದಲ್ಲಿರುತ್ತೇವೆ ನಾವು ಅಂತ್ಯವನ್ನು ಸಮೀಪಿಸುತ್ತೇವೆ ಎಂದು ತಿಳಿಸಿದರು